ಇದ್ರ ಬಗ್ಗೆ ಅರಿವಿಲ್ದೇ ಇರೋಂಥ ಕಾರಣ ಅನೇಕ ಪೇಷಂಟ್ಸು ಮೆಜಾರಿಟಿ ಆಫ್ ಪೇಷಂಟ್ಸ್ನ ನಾವು ಲಾಸ್ಟ್ ಸ್ಟೇಜಸ್ಸಲ್ಲಿ ಡಯಗ್ನೋಸ್ ಆಗ್ತಾ ಇರೋದನ್ನ ನೋಡ್ತಾ ಇರ್ತೀವಿ. ಸೊ ನಾನು ಈ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಿಮಗೆ ಮೂರು ಇಂಪಾರ್ಟೆಂಟ್ ವಿಷಯಗಳನ್ನ ಹೇಳ್ತೀನಿ. ನಂಬರ್ ಒನ್, ಈ ಸ್ತನದ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನು ಅಂತ. ಯಾಕೆ ಮಹಿಳೆಯರಿಗೆ ಗೊತ್ತಾಗ್ತಾ ಇಲ್ಲ ಕ್ಯಾನ್ಸರ್ ಅವ್ರ ದೇಹದಲ್ಲಿ ಬೆಳೀತಾ ಇದೆ ಅಂತ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಈ ಬ್ರೆಸ್ಟ್ ಕ್ಯಾನ್ಸರ್ನ ಇಂಪಾರ್ಟೆಂಟ್ ಫಸ್ಟ್ ಸಿಂಪ್ಟಮ್ ಏನು ಅಂತಂದರೆ ಸ್ತನದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳೋದು. ಸೊ ಈ ಸ್ತನದಲ್ಲಿ ಗೆಡ್ಡೆ ಕಾಣಿಸುತ್ತಲ್ಲ ಅದು ಪೇನ್ಲೆಸ್ ಆಗಿರುತ್ತೆ. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪೇಯ್ನೇ ಇರೋದಿಲ್ಲ. ಪೇಯ್ನ್ ಇಲ್ವಲ್ಲ, ಏನೋ ಒಂದು ಗೆಡ್ಡೆ ಬೆಳೀತಾ ಇದೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಪ್ರತಿ ಮಹಿಳೆಯರು ಮತ್ತು ಎಲ್ಲ ಸ್ಪೌಸು ಸಹ ತುಂಬ ಜನ ಬಂದಿದ್ದೀರಾ, ನಿಮ್ಮ ವೈಫಿಗೆ ಅಥವಾ ತಾಯಿಗೆ ಅಕ್ಕಂಗಿರಲಿ ಆರ್ ಎನಿ ಆಫ್ ಯಾರಾದರೂ ನಿಮ್ಮ ವೆರಿ ಕ್ಲೋಸ್ ಕಮ್ಯುನಿಟಿಯಲ್ಲಿ ಬ್ರೆಸ್ಟಲ್ಲಿ ಗಡ್ಡೆ ಇದೆ ಅಂತ ಹೇಳಿದ್ರೆ ಅದನ್ನ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ. ನೋವಿಲ್ಲ ಅಂತ ಬ್ರೆಸ್ಟ್ ಲಂಪ್ನ ನೆಗ್ಲೆಕ್ಟ್ ಮಾಡಬಾರ್ದು. ನಂಬರ್ ಟೂ, ಈ ಬ್ರೆಸ್ಟಲ್ಲಿ ಗಡ್ಡೆ ಇದೆ ಅಂತ ಹೇಗೆ ಗೊತ್ತಾಗತ್ತೆ ಮಹಿಳೆಯರಿಗೆ, ಹೇಗೆ ಅಂದರೆ ನಮ್ಮ ಬಾಡಿ ಬಗ್ಗೆ ನಾವು ಅವೇರ್ನೆಸ್ ಬೆಳೆಸ್ಕೊಳ್ಳೋದ್ರಿಂದ ಇದು ಗೊತ್ತಾಗತ್ತೆ. ಬ್ರೆಸ್ಟ್ ಅವೇರ್ನೆಸ್ ಅಂತ ಹೇಳ್ತೀವಿ. ನಾವು ಒಂದೇನಾದ್ರು ಜುವೆಲ್ರಿ ಏನಾರು ತೊಗೊಂಡ್ರೆ ಅದೆಷ್ಟು ಚೆನ್ನಾಗಿ ಅದನ್ನು ನೋಡ್ಕೋತೀವಲ್ವ. ನಾವೊಂದು ಬೈಕು ಅಥವಾ ಕಾರ್ ತೊಗೊಂಡ್ರೆ ಅದು ನೀಟಾಗಿ ಒರೆಸಿಟ್ಕೋತೀವಿ, ಎಷ್ಟು ಕೇರ್ ತೊಗೋತೀವಿ ನಮ್ಮ ವಸ್ತುಗಳ ಬಗ್ಗೆ. ಹಾಗೆ ನಮ್ಮ ದೇಹದ ಬಗ್ಗೆನೂ ನಮಗೆ ತುಂಬ ಕೇರ್ ಇರಬೇಕು. ಮತ್ತು ನಮ್ಮ ಸ್ತನಗಳನ್ನು ನಾವು ಪಿರಿಯಾಡಿಕ್ಕಾಗಿ ಎವ್ರಿ ಮಂತು ಪರೀಕ್ಷೆ ಮಾಡ್ಕೊಳ್ತಾ ಇರೋದ್ರಿಂದ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ನಮ್ಮ ಸ್ತನನ ನಾವು ಪರೀಕ್ಷೆ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಮಗೆ ಗಡ್ಡೆ ಇದ್ದಾಗ ಅದು ಕಾಣಿಸ್ಕೊಳ್ಳುತ್ತೆ. ಮತ್ತು ಎನಿ ಚೇಂಜ್ ಇನ್ ಕನ್ಸಿಸ್ಟೆನ್ಸಿ ಆಫ್ ಯುವರ್ ಬ್ರೆಸ್ಟ್, ಸ್ನಾನ ಮಾಡೋವಾಗ ನಾವು ತಿಂಗಳಿಗೊಮ್ಮೆ ನೋಡ್ಕೋತಾ ಇರಬೇಕು. ಏನೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಚೇಂಜ್, ಸ್ತನದ ಚರ್ಮ ಗಟ್ಟಿ ಆಗೋದು, ನಿಪ್ಪಲ್ ಒಳಮುಖ ಆಗೋದು ಅಥವಾ ನಿಪ್ಪಲಿಂದ ರಕ್ತಸ್ರಾವ ಆಗೋದು, ಕಂಕ್ಲಲ್ಲಿ ಗಡ್ಡೆ ಕಾಣಿಸ್ಕೊಳ್ಳೋದು, ಈ ಥರ ಯಾವುದೇ ಸಿಂಪ್ಟಮ್ಸ್ ಇದ್ದರೂ ಸಹ ಡಾಕ್ಟರ್ನ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟು. ರಿಯಲ್ ಡಾಕ್ಟರು, ನಾಟ್ ಗೂಗಲ್ ಡಾಕ್ಟರ್. ಸೊ ನಂಬರ್ ತ್ರೀ, ಅರ್ಲಿ ಡಿಟೆಕ್ಷನ್. ನಾವು ಹೇಗೆ ಅರ್ಲಿ ಸ್ಟೇಜಸ್ ಆರಂಭಿಕ ಹಂತಗಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಕ್ಯೂರಬಲ್, ಸೊ ಈ ಬ್ರೆಸ್ಟ್ ಕ್ಯಾನ್ಸರ್ನ ನಾವು ಆರಂಭಿಕ ಹಂತಗಳಲ್ಲಿ ಹೇಗೆ ಪತ್ತೆ ಮಾಡೋದು ಅಂತಂದರೆ, ನಿಮಗೆ ಸಿಂಪ್ಟಮ್ಸ್ ಇರಲಿ ಬಿಡಲಿ, ನಿಮಗೆ 40 ವರ್ಷ ಆಗಿದ್ದರೆ 2 ವರ್ಷಕ್ಕೊಮ್ಮೆ ನಾವು ಒಂದು ಸಿಂಪಲ್ ಎಕ್ಸ್ರೇ, ಅದಕ್ಕೆ ಮ್ಯಾಮೋಗ್ರಫಿ ಅಂತ ಹೇಳ್ತೀವಿ, ಬ್ರೆಸ್ಟ್ನ ಎಕ್ಸ್ರೇ ಮಾಡೋದ್ರಿಂದ ನಮಗೆ ಅರ್ಲಿ ಸ್ಟೇಜಸ್ಸಲ್ಲಿ ಏನಾದ್ರು ಮೆಲ್ಲಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬೆಳೀತಾ ಇದೆಯಾ ಅಂತ ಸಹ ನಾವು ಪತ್ತೆ ಮಾಡ್ಬೋದಾಗಿದೆ. ಸೊ ಈ ಇಷ್ಟೆಲ್ಲ ವಿಷಯಗಳನ್ನ ನೀವು ತಿಳ್ಕೊಂಡಿದ್ದೀರಾ. ಲಾಸ್ಟ್ ಒಂದೇನು ಅಂತಂದರೆ, ಬ್ರೆಸ್ಟ್ ಕ್ಯಾನ್ಸರ್ನ ನಾವು ತಡೆಗಟ್ಟಕ್ಕಾಗತ್ತಾ, ಪ್ರಿವೆಂಟು ನಮಗೆ ಬರಲೇಬಾರ್ದು, ನಮ್ಗೆ ಇವಾಗ ಏನೂ ಇಲ್ಲ ನಾವು ಚೆನ್ನಾಗಿದ್ದೀವಿ, ಮುಂದೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರದೇ ಇರೋ ಹಾಗೆ ಏನು ಮಾಡ್ಬೋದು ಅಂತ. ಸೊ ನಾವು ಬ್ರೆಸ್ಟ್ ಕ್ಯಾನ್ಸರ್ನ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಒಂದು ಸಿಂಬಾಲಿಕ್ ಆಗಿ ಅವ್ರಿಗೆ ಗೊತ್ತಿತ್ತೋ ಗೊತ್ತಿಲ್ವೋ, ಈ ರನ್ ಅಥವಾ ಮ್ಯಾರಥಾನ್ ಅಥವಾ ರನ್, ಸೈಕ್ಲಿಂಗ್, ವಾಕಿಂಗ್, ಇದೆಲ್ಲ ಏನಂತಂದರೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನ ನಾವು ಜಾಸ್ತಿ ಮಾಡೋದ್ರಿಂದ ಕ್ಯಾನ್ಸರ್ಗಳನ್ನು ಬರದಲ್ಲ ಇರೋ ಹಾಗೆ ಪ್ರಿವೆಂಟ್ ಮಾಡ್ಬೋದು. ಸೊ ವಾಕಿಂಗು, ರನ್ನಿಂಗು, ಸೈಕ್ಲಿಂಗು, ಇದರಿಂದ ನಾವು ಬರೀ ಕ್ಯಾನ್ಸರ್ನಷ್ಟೇ ಅಲ್ಲ, ಅನೇಕ ಹಾರ್ಟ್ ಪ್ರಾಬ್ಲಮ್ಸು, ಸ್ಟ್ರೋಕು, ಮತ್ತು ಓವರಾಲ್ ನಾವು ಬೊಜ್ಜನ್ನು ತಡೆಗಟ್ಟೋದ್ರಿಂದ ಬ್ರೆಸ್ಟ್ ಕ್ಯಾನ್ಸರ್ನ ಸಹ ನಾವು ತಡೆಗಟ್ಬೋದು. ಸೊ ನಿಮಗೆಲ್ಲರಿಗೂ, ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಿಮ್ಮ ವಾಕು ಇವತ್ತು ಒಂದೇ ದಿವಸ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ದಿನ ಮಾತ್ರ ಅಲ್ಲ, ಪ್ರತಿದಿನ ಅಟ್ಲೀಸ್ಟ್ ರೆಕಮೆಂಡೇಶನ್ ಪ್ರಕಾರ ವಾರದಲ್ಲಿ 5 ದಿವಸ ಅಟ್ಲೀಸ್ಟ್ 1/2 ಗಂಟೆ ನೀವು ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ಮತ್ತು ಕ್ಯಾನ್ಸರ್ನ ತಡೆಗಟ್ಟಿ. ಥ್ಯಾಂಕ್ ಯು. Thank you.